ಈಗಾಗಲೇ ಜಿಮ್ಯಾಟ್ಗೆ ಸಂಬಂಧಿಸಿದಂತೆ 9 ವಿಡಿಯೋಗಳನ್ನ ನೋಡಿದ್ದೀವಿ. ಸೊ 9ನೇ ವಿಡಿಯೋ ನಾವು ಏನ್ ನೋಡಿದ್ವಿ ಅಂದಾಗ ಸಂಖ್ಯಾತ್ಮಕ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು 10ನೇ ರೀತಿಯ ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ. ಏನಿದು ಆಕೃತಿಗಳು ಮತ್ತು ಸಂಖ್ಯೆ ಅಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಅಂತಂದ್ರೆ ಗಮನಿಸಬೇಕಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಗಮನಿಸಿ. ಏನ್ ಕೊಟ್ಟಿದ ಸೂಚನೆಗಳು ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿ ಆಕೃತಿಯಲ್ಲಿರುವ ಸಂಖ್ಯೆಗಳು ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿವೆ. ಅಂದ್ರೆ ಒಂದು ಆಕೃತಿ ಕೊಟ್ಟಿದ್ದಾನೆ, ಆಕೃತಿಯಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ, ಆ ಸಂಖ್ಯೆಯು ಹೊರಡಿರತಕ್ಕಂತ ಒಂದು ಸಂಖ್ಯೆಗಳ ಒಂದು ಸಂಬಂಧವನ್ನು ಹೊಂದಿರುತ್ತೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಯಲ್ಲಿನ ಸಂಖ್ಯೆಗಳಿರುವ ಸಂಬಂಧವನ್ನ ಕೊಟ್ಟಿರುವ ಪರ್ಯಾಯಗಳಲ್ಲಿ ಕಂಡುಹಿಡಿದು ನಮಗೆ ಉತ್ತರವನ್ನ ಗುರುತಿಸಬೇಕು. ಅಂದ್ರೆ ಹೇಗೆ ಗುರುತಿಸೋದು ಅಂದ್ರೆ ಫಸ್ಟ್ ನಾವು ಹೇಳ್ಬೇಕು ಆ ಸಂಬಂಧನ ಗುರುತಿಸ್ಕೊಳ್ಬೇಕು. ಹೆಂಗಿದೆ ಸಂಬಂಧ ಅಲ್ಲಿ ಆ ಒಂದು ಆಕೃತಿಗಳು ಅಥವಾ ಸಂಖ್ಯೆಗಳ ಸಂಬಂಧ ಹೇಗಿದೆ ಅನ್ನೋದನ್ನ ಫಸ್ಟ್ ಪತ್ತೆ ಹಚ್ಚಬೇಕು, ಅವಾಗ ನಮಗೆ ಉತ್ತರ ಗೊತ್ತಾಗುತ್ತೆ. ಹಾಗೆ ಒಂದು ಪ್ರಶ್ನೆ ನೋಡೋಣ, ನಮಗೆ ಅವಾಗ ಅರ್ಥ ಆಗುತ್ತೆ. ಸೊ ಫಸ್ಟ್ನೇ ಪ್ರಶ್ನೆ ಏನಿದೆ ಗಮನಿಸಿ ವಿದ್ಯಾರ್ಥಿಗಳೇ, ಗಮನಿಸಿ ಮೊದಲ ಪ್ರಶ್ನೆ ಏನಿದೆ ನೋಡಿ. ಸೊ ಮೊದಲ ಪ್ರಶ್ನೆ ಏನಿದೆ, ಇಲ್ಲಿ 3 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಆಕೃತಿಗಳು ನೋಡಿ, 3 ಆಕೃತಿ 1, 2, 3 ಆಕೃತಿ ಕೊಟ್ಟಿದ್ದಾರೆ. ಈ ಒಂದು ಆಕೃತಿಗಳಲ್ಲಿ ಏನ್ ಕೊಟ್ಟಿದೆ, ಸಂಖ್ಯೆಗಳು ಕೊಟ್ಟಿದ್ದಾರೆ. ಫಸ್ಟ್ ಮೊದಲ ಆಕೃತಿ ಗಮನಿಸಿ, ಮೊದಲ ಆಕೃತಿ ತ್ರಿಭುಜ, ಈ ಮೊದಲ ತ್ರಿಭುಜ ಏನ್ ಮಾಡಿದೆ, ಮಧ್ಯದಲ್ಲಿ 39 ಇದೆ. ಸೊ ಈ ಕಡೆ 256, ಇಲ್ಲಿ 164, ಇಲ್ಲಿ 121, ಇದು ಒಂದು ಸಂಖ್ಯೆ ಕೊಡಿದರೆ ಒಂದು ಆಕೃತಿಯಲ್ಲಿ. ಎರಡನೇ ಸಂಖ್ಯೆ ಗಮನಿಸಿ ವಿದ್ಯಾರ್ಥಿಗಳೇ ಏನಿದೆ, ಈ ಮೊದಲೇ ಎರಡನೇ ಆಕೃತಿಯಲ್ಲಿ ತ್ರಿಭುಜದಲ್ಲಿ ಇಲ್ಲಿ 125 ಇದೆ, ಇಲ್ಲಿ 196 ಇದೆ, 169 ಇದೆ, 42 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೂರನೇ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ 1 ಇದೆ, 81 ಇದೆ, 100 ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಅದರ ಅರ್ಥ ಈಗ ನಾವು ಆಕೃತಿ ಅಂದ್ರೆ ಆಕೃತಿಗಳಲ್ಲಿ ಕೊಟ್ಟಿದ್ದ ಸಂಖ್ಯೆಗಳ ಒಂದು ಸಂಬಂಧವನ್ನು ಗುರುತಿಸ್ಕೊಳ್ಬೇಕು. ಅಂದ್ರೆ ಇಲ್ಲಿ 39 ಹೆಂಗ್ ಬಂತು, ಇಲ್ಲ 42 ಹೆಂಗ್ ಬಂತು, ಇಲ್ಲಿ ಕ್ವಶನ್ ಮಾರ್ಕ್ ಏನು ಬರುವುದಾಗಲ್ರಿ, ಅಲ್ಲಿ ಏನ್ ಕ್ವಶನ್ ಮಾರ್ಕ್ ಏನು ಬರಬಹುದು ಅಂದ್ರೆ ಫಸ್ಟ್ ನಾವೇನ್ಬೇಕು ಇಲ್ಲಿಯ ಸಂಬಂಧ ಗುರುತಿಸ್ಕೊಳ್ಬೇಕು. ಹಾಗೆ 39 ಹೆಂಗ್ ಬಂತು, 42 ಹೆಂಗ್ ಬಂತು ಅಂದ್ರೆ ಗೊತ್ತಾದ್ರೆ ನಾವು ಇದಕ್ಕೆ ಆನ್ಸರ್ ಹೇಳಿರ್ಬೋದು. ಉತ್ತರ ಇಲ್ಲಿ 4 ಆಪ್ಷನ್ ಇದಾವೆ, ಆ 4 ಆಪ್ಷನ್ ಒಂದು ಇರುತ್ತೆ ಅಲ್ಲಿ. ಓಕೆ, ಈಗ ಮೊದಲಾಗಿ ಮೊದಲೇ ಆಕೃತಿಯಲ್ಲಿ ಸಂಖ್ಯೆಗಳ ಸಂಬಂಧ ಹೇಗಿದೆ ಗಮನಿಸ್ತಾ ಹೋಗೋಣ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ 256, 144, 121 ಗಮನಿಸಿದ ತಕ್ಷಣ ನಮ್ಗೆ ಅಲ್ಲಿ ಗೊತ್ತಿರುತ್ತೆ ವರ್ಗ ಸಂಖ್ಯೆಗಳು, ವರ್ಗ ಮೂಲಗಳು, ಹೌದಾ, ಪೂರ್ಣ ವರ್ಗ ಸಂಖ್ಯೆಗಳು, ಪೂರ್ಣ ಘನ ಸಂಖ್ಯೆಗಳು ಬಗ್ಗೆ ಗೊತ್ತಿದೆ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, 256 ಅನ್ನೋದು ಯಾವ್ದಾದ್ರು ನೋಡಿ ಗಮನಿಸಿ, ಯಾವ್ದಾದ್ರು ಒಂದು ವರ್ಗ ಮೂಲದ ಅಥವಾ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆಯಾ, ಹೌದು ನೋಡಿ 256 ಅನ್ನೋದು 256 16 ಅಂದ್ರೆ 16 ವರ್ಗ 256 ಆಗುತ್ತೆ, ಹೌದು. ನೆಕ್ಸ್ಟ್ ಅಂದ್ರೆ ಅರ್ಥ ಇಲ್ಲಿ 16 ಅನ್ನೇನು ಸ್ಕ್ವೇರ್ ರೂಟ್ 256 ಅವ್ರಿಗೆ 16 ಆಯ್ತು. ಹಾಗೇನೆ 144, 144 ಅಂದ್ರೆ ನೋಡಿ 144 ಅಂದ್ರೆ ಸ್ಕ್ವೇರ್ ರೂಟ್ 144 ಅಂದ್ರೆ ಎಷ್ಟು ವರ್ಗಮೂಲ, ಹಾ 12, 112. ನೆಕ್ಸ್ಟ್ ಏನಿದೆ, 121 ಇದೆ, ಆದ್ರೆ 121 ಸ್ಕ್ವೇರ್ ರೂಟ್ 121 ಇದರದ್ದು ವರ್ಗಮೂಲ ಎಷ್ಟು, 11. ಹಾಗಾದ್ರೆ ಈಗ ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ 16 ಪ್ಲಸ್ 12 ಪ್ಲಸ್ 11 ಅಂದ್ರೆ 16 ಪ್ಲಸ್ 12 ಪ್ಲಸ್ 11 ಎಷ್ಟಾಗುತ್ತೆ, 16 18 28 29 39, ಹೌದು ಸರಿ. ಅಂದ್ರೆ ಈ ಹೊರಗೆ ಇರ್ತಕ್ಕಂತಹ ವರ್ಗ ಸಂಖ್ಯೆಗಳ ವರ್ಗ ಮೂಲಗಳನ್ನ ಕೂಡಿಸಿದ್ರೆ ನಮ್ಗೆ ಉತ್ತರ 39 ಸಿಕ್ತು, ಹೌದು ಉತ್ತರ ಸಿಗುತ್ತೆ. ಹಾಗಾದ್ರೆ ಒಂದು ಗೊತ್ತಾಯ್ತು, ಸೇಮ್ ಅದೇ ರೀತಿಯಾಗಿ ಇದು ಕೂಡ ಇರುತ್ತೆ. ಆದ್ರೆ ಅದನ್ನ ಹಿಡ್ಕೋಬೋದ ನಾವು ನೋಡಿ, ಏನಿದೆ ಇಲ್ಲಿದೆ, ಈಗ 1 ಇದೆ, ಹೌದಾ, 1 ವರ್ಗಮೂಲ ಎಷ್ಟಪ್ಪ, ಹೌದು 1. ನೆಕ್ಸ್ಟ್ 81 ಇದೆ, ಅಂದ್ರೆ 81 ವರ್ಗಮೂಲ ಎಷ್ಟಪ್ಪ, ಎಷ್ಟು 9 ವರ್ಗಮೂಲ 9 ಆಗುತ್ತ, ಎಷ್ಟಿದೆ ಅಲ್ಲಿ, ಹಾ 9 ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಏನಿದೆ, 100 ಇದೆ, ಅಂದ್ರೆ 100 ವರ್ಗಮೂಲ ಎಷ್ಟು, 10. ಹಾಗಾದ್ರೆ ಇಲ್ಲಿ 1 9 10 ಅಂದ್ರೆ 1 + 9 + 10 ಎಷ್ಟಾಗುತ್ತೆ, ಅವಾಗ 1 +
9 ಪ್ಲಸ್ 10 ಅಂದ್ರೆ ಎಷ್ಟಾಯ್ತು 20 ಹಾಗೆ ಉತ್ತರ ಇದೆಯಾ ಇಲ್ಲಿ ಹೌದು ಇದೆ 20 ಸೋ ಈ ರೀತಿಯಾಗಿ ನಾವು ಉತ್ತರವನ್ನು ಗುರುತಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಕಂಡುಹಿಡಿಬೇಕು ಅಂದ್ರೆ ಆ ಒಂದು ಆಕೃತಿಯಲ್ಲಿ ಕೊಟ್ಟಿರುವಂತಹ ಒಂದು ಸೂತ್ರವನ್ನು ಗಮನಿಸಬೇಕು ಆ ಸಂಖ್ಯೆ ಹೇಗೆ ಬಂತು ಅನ್ನೋದನ್ನು ಗಮನಿಸಿದಾಗ ನಮಗೆ ಮುಂದಿನ ಒಂದು ಸಂಖ್ಯೆಯಲ್ಲಿರತಕ್ಕಂತಹ ಒಂದು ಕ್ವಶನ್ ಮಾರ್ಕ್ಗೆ ಉತ್ತರ ನಮಗೆ ಕಂಡುಹಿಡಬಹುದು ಸೋ ಈ ರೀತಿಯಾಗಿ ನಾವು ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧದ ಒಂದು ಪ್ರಶ್ನೆಗಳನ್ನ ಉತ್ತರಿಸಬೇಕು ವಿದ್ಯಾರ್ಥಿಗಳು ಅರ್ಥ ಆಯ್ತಾ ವಿದ್ಯಾರ್ಥಿಗಳ ಒಂದೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಎರಡನೇ ಪ್ರಶ್ನೆ ಗಮನಿಸಿ ಏನಿದೆ ಎರಡನೇ ಪ್ರಶ್ನೆ ಇಲ್ಲಿ ಮೂರು ಆಕೃತಿಗಳು ಕೊಟ್ಟಿದ್ದಾರೆ ಈ ಮೂರು ಆಕೃತಿಗಳಲ್ಲಿ ಸಂಖ್ಯೆಗಳು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈ ಮೂರು ಆಕೃತಿಗಳಲ್ಲಿ ಸಹಿತ ಸಂಖ್ಯೆಗಳ ಒಂದು ಸಂಬಂಧವನ್ನು ಗಮನಿಸಬೇಕು ಫಸ್ಟ್ ನಾವು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಕಂಡುಹಿಡಬೇಕು ನಾವೀಗ ಆ ಸಂಬಂಧವನ್ನು ಗಮನಿಸಿದಾಗ ನಮಗೆ ಕ್ವಶನ್ ಮಾರ್ಕ್ ಅಲ್ಲಿ ಉತ್ತರ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಈ ಮಧ್ಯದಲ್ಲಿ ಒಂದು ಸಂಖ್ಯೆ ಬಂದಿದೆ ಅಂದ್ರೆ ಅದಕ್ಕೆ ಏನೋ ಒಂದು ಸಂಬಂಧ ಇದೆ ಏನು ಸಂಬಂಧ ಕೊಟ್ಟಿದ್ದಾನೆ ಅಂತ ಫಸ್ಟ್ ಕಂಡುಕೋಬೇಕು ವಿದ್ಯಾರ್ಥಿಗಳು ಈ ಮುಂದಿನ ಆಕೃತಿ ಗಮನಿಸಿ ವಿದ್ಯಾರ್ಥಿಗಳೇ ಈಗ ಈ 9 ಇದೆ ಈ 4 ಇದೆ 9 ಮತ್ತು 4 ನ ಮಲ್ಟಿಪ್ಲಿಕೇಶನ್ ಮಾಡಿ ನೋಡೋಣ ಎಷ್ಟಾಗುತ್ತೆ 9 3 9 ಹಾಕರೆ ಗಮನಿಸಿ ಅಂದ್ರೆ 9 × 4 ಮಾಡಿದಾನೆ ಪ್ಲಸ್ 7 × 7 ಎಷ್ಟು ಬರುತ್ತೆ ಹಾಗಾದ್ರೆ 9 × 4 ಇಲ್ಲಿ 9 × 4 ನೋಡೋಣ 9 × 4 ಪ್ಲಸ್ 7 × 7 7 × 7 ಎಷ್ಟು ಬರುತ್ತೆ ಹಾಗಾದ್ರೆ 9 × 4 36 ಪ್ಲಸ್ 7 × 7 49 ಎಷ್ಟು ಬರ್ತಾಗುತ್ತೆ ಸೊ 49 ಪ್ಲಸ್ 36 ಎಷ್ಟಾಗುತ್ತೆ 85 ಆಗುತ್ತೆ ಹೌದು 85 ಹೌದು ಈ ರೀತಿಯಾಗಿ ಅಂದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾನೆ ಕೂಡಿಸಿದಾನೆ ಅಷ್ಟೇ ಹೌದು ಎಷ್ಟು ಬಂತು 85 ಬಂತು ಇಲ್ಲಿ ಕೂಡ ಅಷ್ಟು ಗಮನಿಸಿ ಎರಡನೇ ಗಮನಿಸಿದೆ 9 × 6 9 × 6 ಪ್ಲಸ್ ನೆಕ್ಸ್ಟ್ 7 × 4 7 × 4 ಎಷ್ಟು ಬರುತ್ತೆ 95 ಮೊದಲೇ 54 ಪ್ಲಸ್ 7 × 4 28 ಎಷ್ಟು ಬಂತಾಗಿದ್ರೆ 54 28 ಸೆನ್ಸ್ ಎಷ್ಟಾಯ್ತ 82 ಆಗುತ್ತೆ ಹೌದು 82 ಇದೆ ಆದ್ರೆ ಅಲ್ಲಿ ಕೂಡ ಅದೇ ಒಂದು ನಿಯಮ ಅನುಸರಿಸಿದಾನೆ ಅಂತ ಗೊತ್ತಾಯ್ತು ಹಾಗಾದ್ರೆ ಎಷ್ಟಿದೆ ನೋಡಿ ಗಮನಿಸಿ 5 × 7 5 × 7 ಒಂದು ಸಂಖ್ಯೆ ಇದೆ ಪ್ಲಸ್ ನೆಕ್ಸ್ಟ್ 7 × 8 ಅದು ಸಂಖ್ಯೆ ಇದೆ ಆದ್ರೆ 5 × 7 ಗಮನಿಸಿ 5 × 7 35 ಪ್ಲಸ್ 8 × 7 8 × 7 56 8 × 7 ಎಷ್ಟಾಗುತ್ತೆ 35 ಪ್ಲಸ್ 56 ಎಷ್ಟಾಗುತ್ತೆ 91 ಆಗುತ್ತೆ ಹಾಗಾದ್ರೆ ಉತ್ತರ ಇದೆಯಾ ಅಲ್ಲಿ ಇದೆ ಸೆಕೆಂಡ್ ಆಪ್ಷನ್ ಸೊ 91 ಸರಿ ಉತ್ತರ ಆಗಿದೆ ಅಂದ್ರೆ ಸೊ ಈ ರೀತಿಯಾಗಿ ನಾವು ಆಕೃತಿಗಳು ಕೊಟ್ಟಿರ್ತಾನೆ ಆಕೃತಿ ಒಳಗಡೆ ಸಂಖ್ಯೆ ಕೊಟ್ಟಿರ್ತಾನೆ ಆ ಸಂಖ್ಯೆಗಳಿರುವ ಸಂಬಂಧ ಅಥವಾ ಒಂದು ನಿಯಮ ಆ ನಿಯಮನ ಆಧರಿಸಿರ್ತದೆ ಆ ನಿಯಮ ಏನನ್ನ ನಾವು ಕಂಡುಹಿಡಿದೋ ನಾವೇನ್ ಮಾಡಬೇಕು ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಉತ್ತರಕ್ಕೆ ಕಂಡುಹಿಡಬಹುದು ಅದಂತ ವಿದ್ಯಾರ್ಥಿಗಳೇ ಸೊ ಈ ರೀತಿಯಾಗಿ ನಾವು ಈ ಒಂದು ಆಕೃತಿಗಳು ಮತ್ತು ಸಂಖ್ಯೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಓಕೆ ಹಾಗಾದ್ರೆ ಮುಂದೆ ಅಂದ್ರೆ ಮುಂದೆ ಬರ್ತಕ್ಕಂಥ ಒಂದು 11ನೇ ಪ್ರಶ್ನೆ ಏನಂದ್ರೆ ವ್ಯಂಗ್ಯ ಚಿತ್ರಗಳು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡೋಣ ಓಕೆ ಧನ್ಯವಾದಗಳು